ಆರಂಭದಲ್ಲೇ ಪಬ್ಲಿಕ್ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಕನ್ನಡ ನೆಲದಲ್ಲಿ ಉದ್ಧಟತನ ಪ್ರದರ್ಶನ ಮಾಡಿದ್ದಾರೆ ಗೋವಾ ಮಂತ್ರಿ. ಕರ್ನಾಟಕಕ್ಕೆ ಬಂದು ಕನ್ನಡ ನೆಲದಲ್ಲಿ ನಿಂತುಕೊಂಡು ಕನ್ನಡಿಗರನ್ನೇ ಹೀಯಾಳವಾಗಿ ಮಾತನಾಡಿಸಿದ್ದಾರೆ ಗೋವಾ ಮಂತ್ರಿ. ಉದ್ಧಟತನ ಪ್ರದರ್ಶನ ಮಾಡಿದ್ದಾರೆ. ಪರ್ಮಿಷನ್ ಇಲ್ಲದೆ ಕಣಕುಂಬಿಗೆ ಬಂದಿದ್ದು ಅಲ್ಲದೆ ಕನ್ನಡಿಗರನ್ನು ಅವಹೇಳನ ಮಾಡಿದ್ದಾರೆ. ಕನ್ನಡಿಗರ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದಾರೆ ಗೋವಾ ಜಲಸಂಪನ್ಮೂಲ ಮಂತ್ರಿ. ಕನ್ನಡಿಗರನ್ನ ಹರಾಮಿಗಳು ಅಂತ ಜರಿದಿದ್ದಾರೆ ಸಚಿವ ವಿನೋದ್ ಪಾಲ್ಯೇಕರ್. ಕನ್ನಡಿಗರು ಏನ್ ಬೇಕಾದರೂ ಮಾಡಬಹುದು, ಅವರನ್ನ ನಂಬೋ ಹಾಗೆ ಇಲ್ಲ, ಅದಕ್ಕೋಸ್ಕರ ಗೋವಾ ಪೊಲೀಸರ ಜೊತೆ ಬಂದಿದ್ದೀನಿ ಅಂತ ಪಾಲ್ಯೇಕರ್ ಹೇಳಿದ್ದಾರೆ. ಸನ್ಮಾನ್ಯ ವಿನೋದ್ ಪಾಲ್ಯೇಕರ್ ಅವರೇ, ನಿಮ್ಮ ರಾಜಕೀಯಕ್ಕಾಗಿ ಕನ್ನಡಿಗರನ್ನ ಯಾಕೆ ನೀವು ದೂಷಣೆ ಮಾಡ್ತೀರಾ? ಕನ್ನಡಿಗರನ್ನ ಬೈದುಕೊಳ್ತಾ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಒಂದು ರೀತಿ ಕನ್ನಡಿಗರೆಲ್ಲರೂ ಕೂಡ ವಿನೋದ್ ಪಾಲ್ಯೇಕರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ನಮ್ಮ ನೆಲಕ್ಕೆ ಬಂದು, ಅದು ಪರ್ಮಿಷನ್ ಇಲ್ಲದೆ ನಮ್ಮ ನೆಲಕ್ಕೆ ಬಂದು ನಮ್ಮ ನೆಲದ ನಮ್ಮನ್ನೇ ಹೀಯಾಳಿಸುವುದು ಎಷ್ಟು ಮಟ್ಟಿಗೆ ಸರಿ, ನಿಮಗೆ ಶೋಭೆ ತರುವಂಥದ್ದ, ನಿಮ್ಮ ರಾಜಕೀಯಕ್ಕಾಗಿ ಕನ್ನಡಿಗರನ್ನ ದೂಷಣೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಕನ್ನಡಿಗರನ್ನ ನಂಬೋ ಹಾಗಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಾಗಿದ್ರೆ ಇವತ್ತೊಂದು ದಿವಸ ನೀವು ಕಣಕುಂಬಿಗೆ ಬರಕ್ಕಾಗ್ತಿತ್ತ? ಎಲ್ಲೋ ಏನೋ ಮಾಡ್ಬಿಡ್ಬೋದಾಗಿತ್ತು ಕನ್ನಡಿಗರು, ಆ ರೀತಿ ಅಲ್ಲ. ಆದರೂ ಕೂಡ ಈ ರೀತಿ ಒಂದು ರೀತಿ ಹೀಯಾಳಿಸುವ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ.